ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಹಿ ಅಪ್ಡೇಟ್ಸ್ ವಿ ಟಿ ಯು ಅಪ್ಡೇಟ್ಗೆ ನಿಮಗೆ ಸ್ವಾಗತ ಫ್ರೆಂಡ್ಸ್ ನೀವೆಲ್ಲ ಹೈಕೋರ್ಟ್ ಡಿಸಿಷನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಆನ್ಲೈನಲ್ಲಿ ಎಕ್ಸಾಮ್ಸ್ ಮಾಡ್ತಾರಾ ಆಫ್ಲೈನಲ್ಲಿ ಎಕ್ಸಾಮ್ಸ್ ಮಾಡ್ತಾರ ಅಂತ ಈಗ ತಾನೇ ಹೈಕೋರ್ಟಿಂದ ಡಿಸಿಷನ್ ಬಂದಿದೆ ನೋಡಿ ಇಲ್ಲಿ ವಿ ಟಿ ಯು ಆನ್ಲೈನ್ ಆಫ್ಲೈನ್ ಪರೀಕ್ಷೆ ಗೊಂದಲ ಮಹತ್ವದ ಆದೇಶ ನೀಡಿದ ಹೈಕೋರ್ಟು ಅಂದರೆ ಆಫ್ಲೈನ್ದು ಆನ್ಲೈನ್ ಪರೀಕ್ಷೆದು ಈಗ ಅವರು ಡಿಸಿಷನ್ ಕೊಟ್ಟಿದ್ದಾರೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿ ಟಿ ಯು ಇದರ ಸೆಮಿಸ್ಟರ್ ಪರೀಕ್ಷೆಗಳನ್ನು ಆನ್ಲೈನ್ ಮೂಲಕ ನಡೆಸಲು ನಿರ್ದೇಶನ ನೀಡಲು ಹೈಕೋರ್ಟ್ ನಿರಾಕರಿಸಿದೆ ಫ್ರೆಂಡ್ಸ್ ಸ್ಟೂಡೆಂಟ್ಸ್ ಏನು ಆನ್ಲೈನ್ ಎಕ್ಸಾಮ್ ಬೇಕಂತಿದ್ದಾರಲ್ಲ ಅದನ್ನಾದರೆ ಹೈಕೋರ್ಟು ರೆಫ್ಯೂಸ್ ಮಾಡಿದೆ ಯಾಕೆ ರೆಫ್ಯೂಸ್ ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಕೊನೆವರೆಗೂ ನೋಡಿ ಸೆಮಿಸ್ಟರ್ ಪರೀಕ್ಷೆಗಳನ್ನು ಆಫ್ಲೈನ್ನಲ್ಲಿ ನಡೆಸುವ ವಿವಿಯ ತೀರ್ಮಾನ ಪ್ರಶ್ನಿಸಿ ನೂರ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಲ್ಲಿಸಿದ್ದ ಅರ್ಜಿಯನ್ನು ವಿಚಾರಣೆ ನಡೆಸಿತು ಏನು ಹೈಕೋರ್ಟ್ಗೆ ಒನ್ ಟ್ವೆಂಟಿ ಪ್ಲಸ್ ಮೆಂಬರ್ ಪ್ಲಸ್ ಸ್ಟೂಡೆಂಟ್ಸು ಅರ್ಜಿಯನ್ನು ಹಾಕಿದ್ರಲ್ಲ ಅದನ್ನಾದರೆ ವಿಚಾರಣೆ ನಡೆಸಿದೆ ಹೈಕೋರ್ಟು ಮತ್ತು ಅವರು ವಿ ಟಿ ಒ ಅವರಿಗೆ ಕೇಳಿದಾಗ ನೀವು ಯಾಕೆ ಆಫ್ಲೈನ್ ಎಕ್ಸಾಮ್ಸೇ ಮಾಡ್ತಿದ್ದೀರಾ ಅಂತ ಕೋರ್ಟ್ ಕಡೆಯಿಂದ ಕೇಳಿದಾಗ ಅವ್ರು ಹೇಳಿರೋದು ನೋಡಿ ಆನ್ಲೈನ್ ಪರೀಕ್ಷೆ ನಡೆಸಿದರೆ ನಿಗಾ ಇಡಲು ಸಾಧ್ಯವಿಲ್ಲ ಪರೀಕ್ಷಾ ಆಕ್ರಮಗಳನ್ನು ತಡೆಯಲು ಸಾಧ್ಯವಿಲ್ಲ ಆಫ್ಲೈನ್ ಪರೀಕ್ಷೆ ನಡೆಸಲು ಅಗತ್ಯ ಸುರಕ್ಷಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ವಿ ವಿ ಪರ ವಕೀಲರು ಭರವಸೆ ನೀಡಿದರು ಏನು ನಮಗೆ ಆನ್ಲೈನ್ ಪರೀಕ್ಷೆ ಮಾಡಿದ್ರೆ ಮಾಲ್ ಪ್ರಾಕ್ಟೀಸ್ ಆಗುತ್ತೆ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಕಾಪಿ ಮಾಡ್ಕೊಂಡು ನೋಡ್ಕೊಂಡು ಬರೀತಾರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ವಿ ಟಿ ಯುವರಾದರೆ ಹೇಳಿದ್ದಾರೆ ನಾವು ಪ್ರಿಕಾಷನ್ಸ್ ತಗೊಂಡಾದರೆ ನಾವು ಎಕ್ಸಾಮ್ಸ್ ನಡೆಸ್ತೀವಿ ಹೇಳಿದಾರೆ ನೋಡಿ ಅಗತ್ಯ ಸುರಕ್ಷಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ವಿ ವಿ ಪರ ವಕೀಲರು ಭರವಸೆ ನೀಡಿದರು ಅವರು ಏನು ವಿ ಟಿ ಯು ಕಡೆ ಅಡ್ವೊಕೇಟ್ಸ್ ಇದ್ದಾರಲ್ಲ ಅವರು ಆ ಥರ ಹೇಳಿದ್ದಾರೆ ಇಲ್ಲಿ ನೋಡಿ ತಜ್ಞರು ನಿರ್ಧರಿಸಬೇಕಾದ ಪರೀಕ್ಷೆಯ ವಿಚಾರದಲ್ಲಿ ನ್ಯಾಯಾಲಯ ಹಸ್ತಕ್ಷೇಪ ಮಾಡುವುದಿಲ್ಲ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಹೈಕೋರ್ಟ್ ವಿವಿಗೆ ನಿರ್ದೇಶನ ನೀಡಿತು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಸೆಮಿಸ್ಟರ್ ಪರೀಕ್ಷೆಗಳು ಫೆಬ್ರವರಿ ಎಂಟರಿಂದ ಪರೀಕ್ಷೆ ನಿಗದಿಯಾಗಿದೆ ಫ್ರೆಂಡ್ಸ್ ಹೈಕೋರ್ಟ್ ಕೂಡ ನೀವು ಪ್ರಿಕಾಷನ್ಸ್ ತಗೊಂಡು ಆಫ್ಲೈನ್ ಎಕ್ಸಾಮ್ಸೇ ಮಾಡಿ ಅಂದ್ಬಿಟ್ಟು ಅವರು ಹೇಳಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಸಿಂಪಲ್ಲಾಗಿ ಹೇಳೋದಾದರೆ ಹೈಕೋರ್ಟು ಆಫ್ಲೈನ್ ಎಕ್ಸಾಮ್ಗೆ ಹೇಳಿದೆ ಆನ್ಲೈನ್ ಎಕ್ಸಾಮ್ ಆನ್ಲೈನ್ ಎಕ್ಸಾಮನ್ನು ರಿಫ್ಯೂಸ್ ಮಾಡಿದ್ದಾರೆ ಅಂದರೆ ಆನ್ಲೈನ್ ಎಕ್ಸಾಮ್ ಬೇಡ ಆಫ್ಲೈನ್ ಎಕ್ಸಾಮೆ ಅಂತ ಅವರು ಡಿಸಿಷನ್ ಆದರೆ ಕೊಟ್ಟಾಗಿದೆ ಯಾಕೆ ಅಂತ ವಿ ಟಿ ಅವರು ಹೇಳಿದ್ದಾರೆ ಮಾಲ್ ಪ್ರಾಕ್ಟೀಸಿಂದ ನಾವು ಮಾಡ್ತಿಲ್ಲ ಅಂತ ಅವರು ಹೇಳಿದ್ದಾರೆ ಫ್ರೆಂಡ್ಸ್ ಇನ್ನಾದರೂ ನಾವು ಇವತ್ತಿಂದ ಆದರೆ ಓದೋಕೆ ಸ್ಟಾರ್ಟ್ ಮಾಡಿ ನೀಟಾಗಿ ಓದ್ಕೊಳ್ಳಿ ಇನ್ನು ಇದು ಲಾಸ್ಟ್ ಓಪ್ ಇತ್ತು ಇದು ಲಾಸ್ಟ್ ಓಪ್ ಕೂಡ ಹೋಯಿತು ಇನ್ನೂ ನೀವು ಯಾರು ಓದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಚೆನ್ನಾಗಿ ಓದ್ಕೊಳ್ಳಿ ಗಾಯ್ಸ್ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಇದೇ ಥರ ವಿಟಿಯು ಕಂಟಿನ್ಯೂಸ್ ಲೇಟೆಸ್ಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ